ಸಾಧಾರಣ ಕಾಲದ ಹದಿನಾಲ್ಕನೆಯ ವಾರ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೊರಟು ತಮ್ಮ ಸ್ವಂತ ಊರಿಗೆ ಹೋದರು. ಶಿಷ್ಯರು ಅವರನ್ನು ಹಿಂಬಾಲಿಸಿದರು. ಸಬ್ಬ ದಿನ ಅಲ್ಲಿಯ ಪ್ರಾರ್ಥನಾ ಮಂದಿರದಲ್ಲಿ ಉಪದೇಶ ಮಾಡತೊಡಗಿದರು. ಕಿಕ್ಕಿರಿದು ನೆರೆದಿದ್ದ ಜನರು ಯೇಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು. ಇದೆಲ್ಲ ಇವನಿಗೆ ಎಲ್ಲಿಂದ ಬಂದಿತು? ಇವನು ಪಡೆದಿರುವ ಜ್ಞಾನವಾದರೂ ಎಂಥದ್ದು? ಇವನಿಂದ ಮಹತ್ಕಾರ್ಯಗಳು ಆಗುವುದಾದರೂ ಹೇಗೆ? ಇವನು ಆ ಬಡಗಿಯ ಮಗನಲ್ಲವೇ? ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ ಮತ್ತು ಸಿಮೋನ ಇವರ ಸಹೋದರರಲ್ಲವೇ? ಇವನ ಸಹೋದರಿಯರು ಇಲ್ಲಿಯೇ ವಾಸ ಮಾಡುತ್ತಿಲ್ಲವೇ ಎಂದು ಹೇಳುತ್ತಾ ಯೇಸುವನ್ನು ತಾತ್ಸಾರ ಮಾಡಿದ. ಆಗ ಯೇಸು, ಪ್ರವಾದಿಗೆ ಬೇರೆ ಎಲ್ಲಿಯಾದರೂ ಗೌರವ ದೊರಕಿತು, ಆದರೆ ಸ್ವಗ್ರಾಮದಲ್ಲಿ ಸ್ವಗೃಹದಲ್ಲಿ ಗೌರವ ದೊರಕದು ಎಂದರು. ಕೆಲವು ರೋಗಿಗಳ ಮೇಲೆ ಕೈಗಳನ್ನಿರಿಸಿ ಅವರನ್ನು ಗುಣಪಡಿಸಿದ್ದನ್ನು ಬಿಟ್ಟರೆ ಇನ್ನಾವ ಮಹತ್ತಾದ ಕಾರ್ಯಗಳನ್ನೂ ಅವರು ಅಲ್ಲಿ ಮಾಡಲಿಲ್ಲ. ಆ ಜನರ ಅವಿಶ್ವಾಸವನ್ನು ಕಂಡು ಯೇಸುವಿಗೆ ಬಹಳ ಅಚ್ಚರಿಯಾಯಿತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹಿತ್ತಲ ಗಿಡ ಮದ್ದಲ್ಲ ಎಂಬಂತಹ ಗಾದೆಯನ್ನು ಕೇಳಿದ್ದೇವೆ. ನಮ್ಮ ಸುತ್ತ ಇರುವಂಥದ್ದು, ನಮ್ಮಲ್ಲಿರುವಂಥದ್ದು, ನಮ್ಮ ಮನೆಯಲ್ಲಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದ್ದರೂ ಅದರ ಮಹತ್ವ ನಮಗೆ ತಿಳಿಯುವುದಿಲ್ಲ. ಮನೆಯ ಅಡಿಗೆ ಅಷ್ಟಾಗಿ ನಮಗೆ ರುಚಿಸುವುದಿಲ್ಲ, ಆದ್ದರಿಂದಲೇ ಬೇರೆ ಕಡೆ ಹೋಗಿ ಊಟ ಮಾಡುವಂತಹ ಚಪಲ ಅನೇಕರಲ್ಲಿ. ನಮ್ಮ ಊರು ನಮಗೆ ಪಿಕ್ನಿಕ್ ಸ್ಪಾಟ್ ಆಗಿ ಕಾಣ ಸಿಗುವುದಿಲ್ಲ. ಹಣ ಖರ್ಚು ಮಾಡಿ ಪ್ಲೇನಲ್ಲೋ ಟ್ರೈನಲ್ಲೋ ಹೋಗಿ ದೂರದ ಆ ಊರಿನಲ್ಲಿ ಸ್ವಲ್ಪ ಸಮಯವನ್ನು ಕಳೆದ ನಂತರ ಅಯ್ಯೋ ಇದಕ್ಕಿಂತ ನಮ್ಮ ಊರೇ ಚೆನ್ನಾಗಿತ್ತು ಎನ್ನುವಂತಹ ಆ ಉದ್ಗಾರವನ್ನು ನಾವು ಮಾಡುತ್ತೇವೆ. ನಮ್ಮ ಹಿರಿಯರು, ಅಜ್ಜ ಅಜ್ಜಿ, ಅಪ್ಪ ಅಮ್ಮ ಹೇಳುವಂತಹ ಮಾತುಗಳು ನಮ್ಮ ಕಿವಿಗೆ ಬೀಳುವುದೇ ಇಲ್ಲ. ಅದೇ ಮಾತುಗಳನ್ನು ಕೌನ್ಸಿಲಿಂಗ್ ಎಂಬ ಹೆಸರಿನಲ್ಲಿ ದುಡ್ಡು ಕೊಟ್ಟು ಕೇಳಿಕೊಂಡು ಬರುತ್ತೇವೆ. ಹೀಗೆ ನಮ್ಮಲ್ಲಿರುವಂಥದ್ದು, ನಮಗೆ ಗೊತ್ತಿರುವಂಥದ್ದು ಒಂದು ರೀತಿಯಲ್ಲಿ ನಮ್ಮ ಕಣ್ಣಿಗೆ ಗೋಚರವಾಗುವುದೇ ಇಲ್ಲ. ಒಂದು ರೀತಿಯ ತಾತ್ಸಾರ ಮನೋಭಾವ. ಇಂತಹ ಒಂದು ತಾತ್ಸಾರ ಮನೋಭಾವವನ್ನು ಇಂದಿನ ವಾಚನಗಳಲ್ಲಿ ನಾವು ಕಾಣುತ್ತೇವೆ. ಮೊದಲನೆಯ ವಾಚನದಲ್ಲಿ ಎಜೆಕಿಯೇಲ್ ಪ್ರವಾದಿಯನ್ನು ದೇವರು ಕರೆದು ನನ್ನ ಇಸ್ರೇಲ್ ಪ್ರಜೆಯಲ್ಲಿಗೆ ಹೋಗು, ಅವರು ಪ್ರತಿಭಟಿಸುವಂಥ ಜನರಾಗಿದ್ದಾರೆ, ಹಠಮಾರಿಗಳಾಗಿದ್ದಾರೆ, ನಾಚಿಕೆ ಗೀಡೆಗೆ ಒಳಗಾಗಿದ್ದಾರೆ, ಅವರಲ್ಲಿಗೆ ಹೋಗು, ಪ್ರವಾದನೆಯನ್ನು ಮಾಡು, ಹೋಗು, ನಿನ್ನನ್ನು ಸ್ವೀಕರಿಸಿದ್ದಿದ್ದರೂ ಪರವಾಗಿಲ್ಲ, ಹೋಗು, ಒಬ್ಬ ಪ್ರವಾದಿ ಇದ್ದಾನೆ ಎಂದು ಅವರು ಅರಿತುಕೊಂಡರೆ ಸಾಕು. ಇಂತಹ ಒಂದು ತಾತ್ಸಾರ ಮನೋಭಾವ ಇಸ್ರೇಲರಲ್ಲಿತ್ತು, ದೇವರನ್ನು ಕಡೆಗಣಿಸುವಂತಹ ತಾತ್ಸಾರ ಮನೋಭಾವ. ಇಂತಹ ಒಂದು ತಾತ್ಸಾರ ಮನೋಭಾವವನ್ನು ಇಂದಿನ ಶುಭ ಸಂದೇಶದಲ್ಲೂ ನಾವು ಕಾಣುತ್ತೇವೆ. ಪ್ರಭು ಯೇಸು ತಮ್ಮ ಸ್ವಂತ ಊರಿಗೆ ಬರುತ್ತಾರೆ. ಬಹಳ ಸಂತೋಷದಿಂದ ಬಂದಿದ್ದರೋ ಏನೋ, ನನ್ನ ಸ್ವಂತ ಊರು, ನನ್ನ ಜನರು ನನ್ನನ್ನು ಸ್ವೀಕರಿಸುತ್ತಾರೆ ಎಂಬ ನಂಬಿಕೆಯಿಂದ ಯೇಸು ಬಂದಿದ್ದರು. ಯೇಸು ಬೋಧಿಸಿದಾಗ ಎಲ್ಲರೂ ಬೆರಗಾಗಿದ್ದರು, ಆಶ್ಚರ್ಯಚಕಿತರಾಗಿದ್ದರು. ಇಂತಹ ಬೋಧನೆಯನ್ನು ಇಲ್ಲಿ ಯಾರೂ ಮಾಡಿಲ್ಲ. ಎಲ್ಲರ ಕಣ್ಣುಗಳು ಅವರ ಮೇಲೆ ನಾಟಿದ್ದವು ಎನ್ನುತ್ತದೆ ಶುಭ ಸಂದೇಶ. ಬೇರೆ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ, ಎಲ್ಲರ ಕಣ್ಣುಗಳು ಅವರ ಮೇಲೆ ನಾಟಿದ್ದವು. ಅವರ ಬೋಧನೆಯ ಶಕ್ತಿ ಅಷ್ಟಿತ್ತು, ಅವರ ಮಾತುಗಳಲ್ಲಿ ಅಂಥ ಒಂದು ವಿಶೇಷವಾದ ಶಕ್ತಿ ಇತ್ತು. ಅವರ ಮಾತುಗಳನ್ನು ಕೇಳಿ ಜನರು ಬೆರಗಾದರೆ ಹೊರತು ಯೇಸುವಿನ ಮಾತುಗಳನ್ನು ತಮ್ಮ ಜೀವನದಲ್ಲಿ ಮೈರೂಡಿಸಿಕೊಳ್ಳುವಂತಹ ಸಾಹಸಕ್ಕೆ ಹೋಗಲಿಲ್ಲ. ತಾತ್ಸಾರ ಮನೋಭಾವನೆಗೆ ಅವರು ಒಳಗಾಗುತ್ತಾರೆ, ಯೇಸುವನ್ನು ತಾತ್ಸಾರ ಮನೋಭಾವದಿಂದ ನೋಡುತ್ತಾರೆ. ಇವನು ಬಡಗಿಯ ಮಗನಲ್ಲವೇ, ನಮ್ಮ ಮಧ್ಯೆ ಬೆಳೆದವನಲ್ಲವೇ, ಈತನ ಬಗ್ಗೆ ನಮಗೆ ತಿಳಿದಿಲ್ಲವೇ, ಈತನಿಗೆ ಜ್ಞಾನ ಎಲ್ಲಿಂದ ಬಂತು, ಇಂಥ ಮಹತ್ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ, ಈ ರೀತಿಯ ಒಂದು ಪ್ರಶ್ನೆಗಳನ್ನು ಕೇಳುತ್ತಾ ಯೇಸುವನ್ನು ಕಡೆಗಣಿಸಿದರು. ಯೇಸು ಅವರಿಂದಲೇ ಹೆಚ್ಚು ಮಹತ್ಕಾರ್ಯಗಳನ್ನು ಮಾಡಲಿಲ್ಲ. ಅವರ ಮಾತುಗಳಲ್ಲಿ ಯೇಸುವಿನ ಆ ನೋವನ್ನು ನಾವು ಅರ್ಥೈಸಿಕೊಳ್ಳಬಹುದು. ಪ್ರವಾದಿಗೆ ತನ್ನ ಸ್ವಗ್ರಾಮದಲ್ಲಿ ಸ್ವಗೃಹದಲ್ಲಿ ಗೌರವ ದೊರಕದು ಎಂಬಂತಹ ಮಾತುಗಳನ್ನು ಪ್ರಭು ಯೇಸು ಕ್ರಿಸ್ತರು ಆಡುತ್ತಾರೆ. ಅವರು ಕೇಳಿದ ಪ್ರಶ್ನೆಯಲ್ಲಿ ಅಂಥ ದೊಡ್ಡ ತಪ್ಪಿಲ್ಲ ಎಂದು ನಮಗೆ ಒಂದು ನೋಟದಲ್ಲಿ ಗೋಚರವಾಗಬಹುದು. ಒಮ್ಮೆ ಶುಭ ಸಂದೇಶ ಓದಿದಾಗ ಅಂಥ ದೊಡ್ಡ ತಪ್ಪಾದರೆ ಏನು, ಅವರ ಪ್ರಶ್ನೆಯಲ್ಲಿ ಅಂಥ ದೊಡ್ಡ ತಪ್ಪೇನು?
ಪ್ರೀತಿಯ ಸಹೋದರ ಸಹೋದರಿಯರೇ, ಅವರ ಪ್ರಶ್ನೆಯಲ್ಲಿ ತಪ್ಪಿಲ್ಲ, ಆದರೆ ಆ ಪ್ರಶ್ನೆ ಉತ್ತರಕ್ಕೆ ದಾರಿ ಮಾಡಿಕೊಡಲಿಲ್ಲ. ಅವರು ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ ಆ ಉತ್ತರವನ್ನು ಅರಿಯಲು ವೈಫಲ್ಯವನ್ನು ಕಂಡರು. ಯೇಸುವಿನಲ್ಲಿ ಒಬ್ಬ ಬಡಗಿಯನ್ನು ನೋಡಿದರೆ ವಿನಃ ಯೇಸುವಿನಲ್ಲಿ ದೈವ ಪುರುಷನನ್ನು ನೋಡಲು ವಿಫಲರಾದರು. ಒಬ್ಬ ಬಡಗಿ ಹೇಗೆ ಒಂದು ಮರಕ್ಕೆ ರೂಪ ಕೊಡುತ್ತಾನೋ, ಪ್ರಭು ಯೇಸುಕ್ರಿಸ್ತರು ನಮ್ಮ ಜೀವನಕ್ಕೆ ಒಂದು ರೂಪ ಕೊಡಬಲ್ಲರು ಎಂಬುದನ್ನು ಅರಿಯಲು ವಿಫಲರಾದರು. ಯೇಸುವಿನಲ್ಲಿ ಒಬ್ಬ ಮಾನವನನ್ನು ಮಾತ್ರ ನೋಡಿದರೆ ಹೊರತು ದೇವರ ಪುತ್ರನನ್ನು ನೋಡಲು ವೈಫಲ್ಯವನ್ನು ಕಂಡರು. ಬಡಗಿಯ ಪುತ್ರ ಎಂದು ಕರೆದರೆ ಹೊರತು ದೇವರ ಪುತ್ರ ಎಂದು ಕರೆದು ಯೇಸುವನ್ನು ಸ್ವೀಕರಿಸಲು ಅವರು ವಿಫಲರಾದರು. ಯೇಸುವಿನಲ್ಲಿ ಆ ಶಕ್ತಿಯನ್ನು ನೋಡಿದರೆ ಹೊರತು ಆ ಶಕ್ತಿ ನಮ್ಮ ಜೀವನದಲ್ಲೂ ಹರಿಯಬಹುದು, ನಾವು ಆ ಶಕ್ತಿಯನ್ನು ಅನುಭವಿಸಬಹುದು ಎಂಬುದನ್ನು ಮರೆತು ಬಿಟ್ಟರು. ಹೊರಗಿನ ಕಣ್ಣುಗಳಲ್ಲಿ ನೋಡಿದರೆ ಹೊರತು ಆಂತರಿಕ ಕಣ್ಣುಗಳಿಂದ ಯೇಸುವನ್ನು ನೋಡಿ ಅರಿಯುವಂತಹ ಆ ಸಾಹಸಕ್ಕೆ ಅವರು ಮುಂದಾಗಲಿಲ್ಲ. ಆದ್ದರಿಂದಲೇ ಯೇಸುವನ್ನು ಸಂಪೂರ್ಣವಾಗಿ ಅರಿಯಲು, ಯೇಸುವಿನ ನೈಜ ರೂಪವನ್ನು ಅರಿಯಲು ಅವರು ವಿಫಲರಾದರು. ಯೇಸು ಅಲ್ಲಿ ಯಾವ ಮಾತುಕಾರ್ಯಗಳನ್ನು ಮಾಡಲಾಗಲಿಲ್ಲ. ಅವರಲ್ಲಿದ್ದಂತಹ ತಾತ್ಸಾರ ಮನೋಭಾವವೇ ಅವರನ್ನು ದೇವರಿಂದ, ಯೇಸುವಿನಿಂದ, ಯೇಸುವನ್ನು ಅವರಿಂದ ದೂರ ಮಾಡಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ತಾತ್ಸಾರ ಮನೋಭಾವ ನಮ್ಮಲ್ಲೂ ಇರಲು ಸಾಧ್ಯವಿದೆ. ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ, ನಮ್ಮ ಸಂಸ್ಕಾರದ ಸಂಭ್ರಮಗಳಲ್ಲಿ ತಾತ್ಸಾರ ಮನೋಭಾವದಿಂದ ನಾವು ದೇವರಲ್ಲಿಗೆ ಬಂದಿದ್ದಿದೆ. ಆ ತಾತ್ಸಾರ ಮನೋಭಾವವನ್ನು ದೂರ ಮಾಡಿ ಯೇಸುವನ್ನು ಪ್ರೀತಿಯಿಂದ, ವಿಶ್ವಾಸದಿಂದ ಕಾಣೋಣ. ಕೇಳುವುದರಿಂದ ವಿಶ್ವಾಸ ಬರುತ್ತದೆ, ವಿಶ್ವಾಸದಿಂದ ನಮ್ಮ ಉದ್ಧಾರವಾಗುತ್ತದೆ. ದೇವರ ವಾಕ್ಯವನ್ನು ಪ್ರೀತಿಯಿಂದ ಕೇಳೋಣ, ವಿಶ್ವಾಸದಲ್ಲಿ ಬಲಗೊಳ್ಳೋಣ, ನಮ್ಮ ಜೀವನವನ್ನು ಉದ್ಧರಿಸಿಕೊಳ್ಳೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತ ದೇವರಾದ ಪಿತಾ, ಸತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹೇರಳವಾಗಿ ಹರಸಲಿ. ಆಮೇನ್. ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ. ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ, ನೀವೇ ನಮ್ಮ ಸೌಖ್ಯದಾತರು. ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು. ಇಡೀ ಪ್ರಪಂಚವು, ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥೆಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ. ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನು ಸ್ಪರ್ಶಿಸಿ ಆಶೀರ್ವದಿಸಿರಿ. ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ. ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಹಗಲಿರುಳೆನ್ನದೆ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು, ದಾದಿಯರನ್ನು, ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ. ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ, ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಕನ್ಯಾ ಮರಿಯಾ, ವ್ಯಾಧಿಷ್ಠರ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫ್, ವ್ಯಾಧಿಷ್ಠರ ನಂಬಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ.